ಭಾಳ ಕರೆಕ್ಟಾಗಿ ಹೇಳಿದ್ದಾರೆ ಅವರು ಹೇಳಿರೋದೇನು ತಪ್ಪಿಲ್ಲ ನಾನು ಪ್ರೊಡ್ಯೂಸರು ನಿಜ ನಾನು ತಯಾರು ಮಾಡಿದ ಸಿನಿಮಾನ ಟೆಂಟ್ಗಳಿಗೆ ತಗೊಂಡು ಹೋಗ್ತಾ ಇದ್ದಿದ್ದು ಇವರೇ ತಾನೆ ಕರೆಕ್ಟಾಗಿ ಹೇಳಿದ್ದಾರೆ ಅದು ಅವ್ರಿಗೆ ಗೊತ್ತು ಅವ್ರ ಕೆಲಸ ಅದು ನನ್ನ ಕೆಲಸ ಪ್ರೊಡ್ಯೂಸರ್ ನಾನು ಡಿ ಕೆ ಸುರೇಶ್ ಅವರು ನಾನು ನಿರ್ಮಾಣ ಮಾಡಿದಂಥ ನಿರ್ಮಾಪಕರು ಮಾಡಿದಂಥ ಸಿನಿಮಾಗಳನ್ನ ಟೆಂಟಲ್ಲಿ ಬಾಕ್ಸಲ್ಲಿ ಹಾಕ್ತಾ ಇದ್ದವರು ಅವ್ರು ಹೇಳಿದಾರಲ್ಲ ನಾನು ಪ್ರೊಡ್ಯೂಸರ್ ನಿಜ ಇವತ್ತಿಗೂ ನಾನು ಪ್ರೊಡ್ಯೂಸರೇ ನಾನು ಇವತ್ತಿಗೂ ಸಿನಿಮಾ ಮಾಡುವನೇನೆ ಆದರೆ ನಾನು ಮಾಡಿದಂಥ ಅನುದಾನದ ಸಿನಿಮಾ ಬೇರೆ ಥಿಯೇಟ್ರಲ್ಲಿ ಓಡಿಸ್ಬಿಟ್ಟಿದ್ದಾರೆ ನನ್ನ ಸಿನಿಮಾನ ಬೇರೆ ಥಿಯೇಟ್ರಿಗೆ ಹಾಕ್ಬಿಟ್ಟಿದ್ದಾರೆ ಅಂದರೆ ರೀಲು ನನ್ನ ರೀಲು ಬಿ ಜೆ ಪಿ ರೀಲು 126 ರೀಲು ಆ 126 ರೀಲ್ ನೆತ್ಕೊಂಡೋಗಿ ಬೇರೆ ಕಡೆಗೆ ಓಡಿಸ್ಬಿಟ್ರೆ ಅವ್ರು ಡಿಸ್ಟ್ರಿಬ್ಯೂಟರ್ ಅಲ್ಲ ಡಿಸ್ಟ್ರಿಬ್ಯೂಟರ್ ಕೆಲಸ ಕರೆಕ್ಟಾಗಿ ಮಾಡಿದ್ದಾರೆ ನಾನು ಪ್ರೊಡ್ಯೂಸರ್ ಕೆಲಸ ಕರೆಕ್ಟಾಗಿ ಮಾಡಿದ್ದೀನಿ ನಮ್ಮ ಯಡಿಯೂರಪ್ಪನವರು ಒಂದು ಮಾತು ಹೇಳಿದ್ರು ನಿನ್ನ ಜೊತೆಗೆ ನಾನು ಇದ್ದೀನಿ ಅವ್ರ ಮಾರ್ಗದರ್ಶನ ಏನು ಕೊಡ್ತಾರೋ ಅದು ನೋಡ್ತೀನಿ ಸಿ ಎಂ ಹತ್ರಕ್ಕೆ ಯಾವುದೇ ಕಾರಣಕ್ಕೂ ಹೋಗಲ್ಲ ನಾನು ಅವ್ರು ಮಾತಾಡ್ತಾರೆ ಮುಖ್ಯಮಂತ್ರಿ ಹತ್ರ ನಂದು ಏನಿದ್ರು ಇವರಿಬ್ರೆ ಎಲ್ಲಿ ನನ್ನ ಪ್ಲೇ ಕಾರ್ಡು ಇವರಿಬ್ರೆ ನಂದು ಏನಿದ್ರು ಇವರಿಬ್ಬರ ಜೊತೆಯಲ್ಲಿ ಸರ್ ನಿಮ್ಮ ಕ್ಷೇತ್ರ ಸೋತ ಶಾಸಕರ ಮೇಲೆ ಅಷ್ಟೊಂದು ಪ್ರೀತಿ ಯಾಕೆ ಸರ್ ಅವರಿಗೆ ಮರ್ಮ ನನ್ನ ಕೇಳಿ ಕಂಡಿಡಿಯಕ್ಕಾಗಲ್ಲ ಈಗ ಉಪವಾಸ ಸತ್ಯಾಗ್ರಹ ಇಲ್ಲಿಗೆ ಬಿಡಿ ಕಳೆದ ಸರ್ಕಾರದಲ್ಲಿ ನಮ್ಮ ಬೊಮ್ಮಾಯಿಯವರು ನನ್ನ ಕ್ಷೇತ್ರಕ್ಕೆ ಕೊಟ್ಟಂಥ ಅನುದಾನದ ಸಿನಿಮಾನ ಅವರು ಹೇಳಿದಾರಲ್ಲ ನಾನು ಪ್ರೊಡ್ಯೂಸರ್ ಅಂತ ನಾನು ತಯಾರು ಮಾಡೋ ಸಿನಿಮಾ ಬೇರೆ ಕಾನ್ಸ್ಟೆನ್ಸಿಗೆ ಕೊಟ್ಬಿಟ್ಟಿದ್ದಾರೆ ಏನು ಮಾಡೋದು ಅವರು ಡಿಸ್ಟ್ರಿಬ್ಯೂಟರ್ ಕೆಲಸ ಕರೆಕ್ಟಾಗಿ ಮಾಡ್ತಾವೆ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ ಸಾರಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಅವ್ರ ಮಾರ್ಗದರ್ಶನ ನಾನು ಪಡಿತೀನಿ ನೋಡಪ್ಪ ನಾನೊಬ್ಬ ಮತ ಭಿಕ್ಷುಕ ಭಿಕ್ಷೆ ನನಗೆ ಹಾಕಿದ್ದಾರೆ ನನ್ನ ಗೆಲ್ಸಿದ್ದಾರೆ ಆ ಋಣ ತೀರಿಸೋ ಕೆಲಸ ನಾನು ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು